ಕಮಿಂಗ್ ಔಟ್ ದ ಡೌಟ್ ಕ್ಲಿಯರಿಂಗ್ ಸೆಷನ್ ಒಬ್ಬರು ಕೇಳಿದ್ದಾರೆ ಇದು ಯಾವುದೋ ಪಿ ಡಿ ಎಫ್ ಲಿಂಕ್ ಸಿಗುತ್ತಾ ಅಂತ ಸೊ ಇದು ಮೋಸ್ಟ್ಲಿ ನೆಟ್ವರ್ಕ್ ರಿಲೇಟೆಡ್ ಅನ್ಸುತ್ತೆ ಇವರಿಗೆ ನಾನು ಕಾಮೆಂಟ್ ಮಾಡ್ತೀನಿ ಯಾವ ಪಿ ಡಿ ಎಫ್ ಅಂತ ಅಂದ್ಬಿಟ್ಟು ಲಿಂಕ್ ಕಾಮೆಂಟ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇವರು ಇದ್ದಾರೆ ಮ್ಯಾಮ್ ರಿವಾಲ್ಯೂಯೇಷನ್ ಅಪ್ಲೈ ಮಾಡೋಕ್ಕೆ ಲಿಂಕ್ ಓಪನ್ ಆಗ್ತಿಲ್ಲ ತರ್ಡ್ಸ್ ನಾಳೆ ಏನಾದರೂ ಅಪ್ಲೈ ಮಾಡಿದ್ರೆ ಫೈನ್ ಇರುತ್ತಾ ಇರೋಲ್ವಾ ಸಿ ರಿವಾಲ್ಯೂಯೇಷನ್ ಎಕ್ಸ್ಟೆಂಡ್ ಆಗುತ್ತೆ ಪ್ಲೀಸ್ ಟು ವೆಯ್ಟ್ ಯಾಕೆಂತಂದರೆ ವಿ ಯು ವೆಬ್ಸೈಟ್ಸ್ ಯಾವುದು ಓಪನ್ ಆಗ್ತಿಲ್ಲ ಇನ್ಕ್ಲೂಡಿಂಗ್ ಎಕ್ಸಾಮ್ ಅಪ್ಲಿಕೇಶನ್ ಯಾವುದು ಓಪನ್ ಆಗ್ತಿಲ್ಲ ಸೊ ಹಾಗಾಗಿ ವೇಟ್ ಮಾಡಿ ಅವರ ಕಡೆಯಿಂದ ಸರ್ವರ್ ಪ್ರಾಬ್ಲಮ್ ಇದೆ ನಾವು ಕೂಡ ದಿನ ಚೆಕ್ ಮಾಡ್ತಾನೆ ಇದ್ದೀವಿ ಬಿಕಾಸ್ ಡ್ಯೂ ಟು ಅವರ್ ಎಕ್ಸಾಮ್ ಅಪ್ಲಿಕೇಶನ್ಸ್ ನಾವು ಕೂಡ ದಿನ ಚೆಕ್ ಮಾಡ್ತಾ ಇದ್ದೀವಿ ಬಟ್ ನಮಗೆ ಎಕ್ಸಾಮ್ ಅಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಆ ಥರ ಹೋಗಿದೆ ಸೊ ಇಟ್ಸ್ ಎ ಕೈಂಡ್ ಆಫ್ ಯುನೋ ಪ್ರಾಬ್ಲಮ್ ಔಟ್ ಹ್ಯೋರ್ ಸೊ ಹಾಗಾಗಿ ಇಟ್ ಇಸ್ ಹ್ಯೂಜ್ ಡಿಫಿಕಲ್ಟಿ ಔಟ್ ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಇದು ಅವರ ಕಡೆಯಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಮೇನ್ಲಿ ನಿಮಗೆ ಒಂದಿನ ಎಕ್ಸ್ಟೆನ್ಷನ್ ಅನ್ನು ಕೊಡ್ತಾರೆ ಸಿ ಬಿಕಾಸ್ ಅವ್ರು ಕೊಟ್ಟರೋದೇ ಎರಡು ದಿನ ಎರಡು ದಿನದಲ್ಲಿ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇನ್ನೊಂದಿನ ಕೊಡ್ಬೋದಾಗಿತ್ತು ಅದನ್ನ ಅವ್ರು ಕೊಡ್ತಾರೆ ಈಗ ಸೊ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ನಿಮಗೆ ಫೈನ್ ಡೇಟ್ ಬೇರೆನೋ ಹೇಳಿದ್ದಾರೆ ಅನ್ಸುತ್ತೆ ಸೆವೆಂತ್ ಇಂದ ಡೇಟ್ ಹೇಳಿರಬೇಕು ಮೋಸ್ಟ್ಲಿ ಯಾಕೆಂತಂದ್ರೆ ಇವತ್ತು ಫೋರ್ತ್ ಅಲ್ವಾ ಫಿಫ್ತು ಸಿಕ್ಸ್ತು ನಿಮಗೆ ಸ್ಯಾಟರ್ಡೆ ಸಂಡೇ ಆಗುತ್ತೆ ಅದಕ್ಕೋಸ್ಕರ ಸೆವೆಂತ್ ಮತ್ತೆ ಏಟ್ ಹೇಳಿರಬೇಕು ಫೈನ್ ಡೇಟ್ಸು ಸೊ ಫೈನ್ ಡೇಟ್ಸ್ ಓಪನ್ ಆದಾಗ ಅಂದರೆ ಫೈವ್ ಹಂಡ್ರೆಡ್ ವಿತ್ ಫೈವ್ ಹಂಡ್ರೆಡ್ ಫೈನ್ ಡೇಟ್ಸ್ ಇರುತ್ತಲ್ಲ ಪ್ಲಸ್ ಫೈವ್ ಹಂಡ್ರೆಡ್ ಫೈನ್ ಹಾಕುವಂಥದ್ದು ಅದು ಸೆವೆಂತ್ ಆ್ಯಂಡ್ ಡೇಟ್ ಇರಬೇಕು ನಿಮಗೆ ಮೋಸ್ಟ್ಲಿ ಸೊ ಆವಾಗ ನೀವು ಅಪ್ಲೈ ಮಾಡಿದ್ರೆ ಪ್ಲಸ್ ಫೈವ್ ಹಂಡ್ರೆಡ್ ಫೈನ್ ಆಗುತ್ತೆ ಸೊ ವೆಯ್ಟ್ ಮಾಡಿ ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಡ್ಯೂ ಟು ವಿ ಟಿ ಇಶ್ಯೂಸ್ ಸೊ ಇವತ್ತೊಂದು ದಿನ ಕಡಿತ ಆಗಿದೆ ನೆನೆ ಒಂದೇ ದಿನ ಸಿಕ್ಕಿರೋದ್ರಿಂದ ಸೊ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ತಾರೆ ಡೋನ್ ಮಾರಿ ಫೈನ್ ಓಕೆ ಆ್ಯಂಡ್ ರಾಧಾಕೃಷ್ಣ ಅವ್ರು ಕೇಳಿದ್ದಾರೆ ರೇಷ್ಮಾ ಸುರೇಶ್ ಡೌಟ್ ಇಸ್ ಕ್ಲಿಯರ್ಡ್ ಅಲ್ವಾ ಸೊ ಇಟ್ಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಮೀ ಸೊ ಹ್ಯಾಮ್ ಆಲ್ಸೋ ವೆಯ್ಟಿಂಗ್ ಬಟ್ ಐ ಡೋಂಟ್ ನೋ ವಾಟ್ ಇಸ್ ಅ ಮ್ಯಾಟರ್ ಫ್ರಾಮ್ ಎಸ್ಟರ್ ನೈಟ್ ಇಟ್ಸ್ ಅ ಪ್ರಾಬ್ಲಮ್ ಓಕೆ ಯಾ ಓಕೆ ರಾಧಾಕೃಷ್ಣ ಅವರು ಹೇಳ್ತಾ ಇದ್ದಾರೆ ಮ್ಯಾಮ್ ನನ್ನ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಸ್ಕೀಮಲ್ಲಿ ಸಿಕ್ಸ್ ಕ್ರೆಡಿಟ್ ಸಿಕ್ಸ್ಟೀನ್ ಕ್ರೆಡಿಟ್ ಮೇಲೆ ಬ್ಯಾಕ್ಲಾಗಿದ್ರೆ ಫಿಫ್ತ್ ಸೆಮ್ ಕೂಡ ರಿಜಿಸ್ಟ್ರೇಷನ್ ಮಾಡಿಲ್ಲ ಮ್ಯಾಮ್ ಅವ್ರ ಇಯರ್ ಬ್ಯಾಗ್ ಇದೆ ಪಕ್ಕ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಮ್ಯಾಮ್ ವಿಡಿಯೋಗೆ ವಿಡಿಯೋಗೆ ಹೆಂಗೆ ಮ್ಯಾಮ್ ಕಂಪ್ಲೇಂಟ್ ಮಾಡೋದು ವೀಟಿಯೋಲ್ಲಿ ಯಾರೂ ಕಾಲ್ ಪಿಕ್ ಮಾಡ್ತಿಲ್ಲ ಏನಾದರೂ ಹೆಲ್ಪ್ ಮಾಡಿ ಮ್ಯಾಮ್ ಸಿ ಇರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಬ್ಯಾಕ್ಲಾಗ್ಸ್ ಇಟ್ ಇಸ್ ದಾಟ್ ಇಟ್ ಇಸ್ ದಾಟ್ ಯು ಆರ್ ಫಾರ್ ಫಿಫ್ತ್ ಸೆಮಿಸ್ಟರ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದ್ದರೆ ದಿಸ್ ಇಸ್ ದ ವಿಡಿಯೋ ವಿಚ್ ಐ ಹ್ಯಾವ್ ಮೇಡ್ ವೆರಿ ನೈವ್ ಎಕ್ಸ್ಪ್ಲೇನ್ ರಿಗಾರ್ಡಿಂಗ್ ಓಕೆ ಇವರು ಕೂಡ ಮತ್ತೆ ಹೇಳ್ತಾ ಇದ್ದಾರೆ ಓಕೆ ಅವ್ರು ಏನೇನೋ ಹೇಳ್ತಾ ಇದ್ದಾರೆ ಲೀವ್ ಲಿವ್ ಸೊ ನಿಮ್ಮ ಕಾಲೇಜ್ ನಲ್ಲಿ ಓಕೆ ಈಗ ವಿಡಿಯೋ ಹೀ ದಿಸ್ ಇಸ್ ದ ವೀಡಿಯೋ ವೆರ್ ದಿಸ್ ಇಸ್ ದ ವೀಡಿಯೋ ವೆರ್ ಇಯರ್ ಬ್ಯಾಗ್ ಸಿಸ್ಟಮ್ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡಿದೀವಿ ಎಲಾಂಗ್ ವಿತ್ ದ ಸರ್ಕ್ಯುಲರ್ ವಿಡ್ ಸಾರಿ ಫಾರ್ ದಿಸ್ಟ್ರಾಕ್ಷನ್ okay uh, so here is the video wherein i have discussed regarding the what i can say the uh ಇಯರ್ ಬ್ಯಾಗ್ ಸಿಸ್ಟಮ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು ಸೊ ಈ ವಿಡಿಯೋ ನೀವು ನೋಡ್ತಾ ಇರಬಹುದು ವಿವೆಂಟಿ ಟೂ ಸ್ಕೀಮ್ ಇಯರ್ ಬ್ಯಾಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆ್ಯಂಡ್ ಇದರಲ್ಲಿ ನೀವು ಫೋಟೋ ಗಮನಿಸೋದಾದರೆ ಸಿ ದ ಸ್ಟೂಡೆಂಟ್ ಹೂ ಅಪ್ಡೇನ್ಸ್ ರಿಕ್ವಾರ್ಡ್ ಅಟೆಂಡೆನ್ಸ್ ಸಿ ಐ ಸಿಐ ಆ್ಯಂಡ್ ಅಪೇರಿಂಗ್ ಫಾರ್ ಎ ಸಿ ಇ ಸಿಇೇನ್ ಎಫ್ ಕ್ರೇಡ್ಸ್ ಎಲ್ ಬಿ ಲ ಟು ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಸೆಮಿಸ್ಟರ್ ಇರಸ್ಪೆಕ್ಟಿವ್ ಆಫ್ ಸೆವೆಲ್ ಎಫ್ ಕ್ರೇಡ್ಸ್ ಸೆವೆಲ್ ಎಫ್ ಕ್ರೇಡ್ಸ್ ಅಂದ್ರೆ ಫೋರ್ ಟು ಫೈವ್ ಫೈವ್ ಟು ಸಿಕ್ಸಲ್ಲಿ ಅಲ್ಲಿ ಆಗ್ಬೋದಲ್ವಾ ಸೊ ಅಷ್ಟೊಂದಾಗುತ್ತೆ ಅಂತಂದಾಗ ಕ್ರೆಡಿಟ್ಸ್ ಮ್ಯಾಟರ್ ಆಗುತ್ತಾ ನೋ ಕ್ರೆಡಿಟ್ಸ್ ಡಸನ್ ಮ್ಯಾಟರ್ ಅಲ್ಲ ಇರೆಸ್ಪೆಕ್ಟ್ ಆಫ್ ಸೆವರಲ್ ಎಫ್ ಗ್ರೇಡ್ಸ್ ಅಂದರೆ ಕ್ರೆಡಿಟ್ ಖಂಡಿತ ಮ್ಯಾಟರ್ ಆಗೋಲ್ಲ ಸೊ ಅದನ್ನೇ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀನಿ ದಯವಿಟ್ಟು ಈ ಒಂದು ಸರ್ಕ್ಯುಲರ್ ನಿಮ್ಮ ಕಾಲೇಜ್ಗೆ ತೋರಿಸಿ ರೆಗ್ಯುಲೇಷನ್ಸ್ ನಿಮ್ಮ ಕಾಲೇಜಿಗೆ ತೋರಿಸಿ ರಾಧಾಕೃಷ್ಣ ಅವರೇ ದಯವಿಟ್ಟು ಅವ್ರು ಒಪ್ಕೊಳ್ತಾರೆ ಅವರು ಜಸ್ಟ್ ಹಳೇ ಇದರಲ್ಲೇ ಇದ್ದಾರೆ ಸೊ ಲೆದ್ದೆ ಅಪ್ಡೇಟ್ ಸೊ ದಯವಿಟ್ಟು ತೋರಿಸಿ ಕಾಲೇಜಿಗೆ ಫೈನ್ ಓಕೆ ಸೊ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋತಾ ಇಲ್ಲ ಅಂತಂದರೆ ದಯವಿಟ್ಟು ತೋರಿಸಿ ಈ ಥರ ಇದೆ ಮ್ಯಾಮ್ ವಿ ಟಿ ಕಡೆಯಿಂದಾನೆ ಹೇಳಿದ್ದಾರೆ ಮ್ಯಾಮ್ ಅಂತ ಅಥವಾ ಸರ್ ಅಂತ ತೋರಿಸಿ ಆಯ್ತಾ ಒಂದು ಸಲ ತೋರಿಸಿ ಆ್ಯಂಡ್ ವಿ ಟ್ಯೂ ಕಡೆಯಿಂದ ಕ್ಲಾರಿಫಿಕೇಶನ್ ನೀವು ವಿ ಟ್ಯೂಗೆ ಕಾಲ್ ಮಾಡ್ತಿದ್ರ ಅಲ್ವಾ ಸಿ ವಿ ಟ್ಯೂಗೆ ನೀವು ಒಬ್ಬರೇ ಕಂಪ್ಲೇಂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟೂಡೆಂಟ್ ಕಡೆಯಿಂದ ಮಾಡೋದಕ್ಕಿಂತ ಒಬ್ರು ದೊಡ್ಡೋರ ಕಡೆಯಿಂದಾನೇ ಮಾಡಬೇಕಾಗುತ್ತಿದ್ದು ಬಟ್ ಏನು ಅಂತಂದರೆ ವೆನ್ ಯು ಆರ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ವಿ ಪ್ಲೀಸ್ ಟು ಮೇಕ್ ಶುರ್ ದಟ್ ವೆನ್ ಯು ಕಾಂಟ್ಯಾಕ್ಟ್ ವಿ ಯು ದಯವಿಟ್ಟು ಕಾಲ್ನ ರೆಕಾರ್ಡ್ ಮಾಡಿ ದಯವಿಟ್ಟು ರೆಕಾರ್ಡ್ ಯುವರ್ ಕಾಲ್ ಆ್ಯಂಡ್ ವಾಟ್ ಎವರ್ ದೆ ಟೆಲ್ ರಿಗಾರ್ಡಿಂಗ್ ದ ಶೋಕೇಸ್ ಯೋರ್ ಟೀಚರ್ ಸೋ ದಟ್ ಇಲ್ ಆಲ್ಸೋ ಗೆಟ್ ಕ್ಲಿಯರ್ ಟಿ ಯು ಬಿಕಾಸ್ ನೀವು ಹೇಳ್ತಿದ್ದೀರಾ ಅಂದ್ರೆ ಅವ್ರು ಒಂಥರ ಇದು ಮಾಡ್ಕೊಳ್ತಾರೆ ಸೊ ವಿ ಟ್ಯೂ ಕಡೆಯಿಂದ ಯಾರು ಅಥಾರಿಟೀಸು ಕಾಲ್ ಮಾಡಿದಿರಾ ಅವರ ಕಾಲನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಏನು ಹೇಳಿದ್ದಾರೆ ಕೆ ಅದನ್ನು ನೀವು ಇಟ್ಕೊಂಡು ಅಂತ ನೀವು ಅವರಿಗೆ ತೋರಿಸಿದಾಗ ಸೊ ದೇಲ್ ಗೆಟು ದ ಮ್ಯಾಟರ್ ರೈಟ್ ಇದೊಂದನ್ನು ಟ್ರೈ ಮಾಡಿ ರಾಧಾಕೃಷ್ಣ ಅವರೇ ಟ್ರೈ ಮಾಡ್ತಾರೆ ವಿ ಟ್ಯೂಗೆ ಕನೆಕ್ಟ್ ಆಗುತ್ತೆ ಖಂಡಿತ ಬಟ್ ನಾವು ಹೇಳೋದೇನು ಅಂದರೆ ವಿಟಿಯೋ ನಿಮಗೆ ಯಾವುದೇ ಥರದ ಇಯರ್ ಬ್ಯಾಗ್ ಸಿಸ್ಟಮ್ ತೆಗೆದು ಹಾಕಿದ್ದಾರೆ ಅಂಡ್ ಇದಕ್ಕೆ ಇನ್ನೊಂದು ಪ್ರೂಫ್ ರಾಧಾಕೃಷ್ಣ ಅವರೇ ದಯವಿಟ್ಟು ನೋಡ್ಕೊಂಬಿಡಿ ನಮ್ಮ ಗ್ರೂಪಲ್ಲೇ ಹಾಕಿದ್ದಾರೆ ಟ್ವೆಂಟಿ ಟ್ವೆಂಟಿ ಟೂ ಸ್ಕೀಮ್ ಎಲಿಜಿಬಿಲಿಟಿ ರೂಲ್ ಔಟ್ ಆಫ್ ಫೋರ್ಟಿ ಕ್ರೆಡಿಟ್ಸ್ ಫ್ರಮ್ ಫಸ್ಟ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ ಫೋರ್ಸ್ ಟು ಕ್ರೆಡಿಟ್ಸ್ ಟು ಗೆಟ್ ಎಲಿಜಿಬಲ್ ಫಾರ್ ಥರ್ಡ್ ಸೆಮ್ ಇದು ಥರ್ಡ್ ಸೆಮಿಸ್ಟರ್ ಮಾತ್ರ ರೂಲ್ ಇದು ಓಕೆ ಇಲ್ಲಿ ನೋಡಿ ಫ್ರಮ್ ಥರ್ಡ್ ಸೆಮ್ ಟು ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಕ್ಯಾನ್ ಕ್ಯಾರಿ ಎನಿ ನಂಬರ್ ಆಫ್ ಲಾಗ್ಸ್ ಟು ಗೆಟ್ ಎಲಿಜಿಬಲ್ ಫಾರ್ ಸೆವೆಂತ್ ಶುಡ್ ಸ್ಟೂಡೆಂಟ್ಸ್ ಆಲ್ ದ ಸಬ್ಜೆಕ್ಟ್ ಆಫ್ ಫಸ್ಟ್ ಇಯರ್ ಇದನ್ನ ಅವ್ರು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ ಯಾರು ಡಾಕ್ಟರ್ ಬಿ ಎನ್ ಪಾಟೀಲ್ ಡೀನ್ ಅಕಾಡೆಮಿಕ್ಸ್ ವಿ ಬೆಳಗಾವಿ ಇದನ್ನು ಆಲ್ರೆಡಿ ಅವ್ರು ಅಪ್ಡೇಟ್ ಮಾಡಿದ್ದಾರೆ ಹೌದಾ ಸೊ ಹಾಗಾಗಿ ಇದು ಒಂದು ಇನ್ಫಾರ್ಮೇಶನ್ ಸೊ ದಯವಿಟ್ಟು ರಾಧಾಕೃಷ್ಣ ಅವರೇ ಇದನ್ನೆಲ್ಲ ನಿಮ್ಮ ಕಾಲೇಜಿಗೆ ತೋರಿಸಿ ನಿಮ್ಮ ಕಾಲೇಜಿಗೆ ತೋರಿಸ್ಬಿಟ್ಟು ನೀವು ಈ ಟ್ಯೂಬ್ ಕಡೆಯಿಂದ ಏನು ಕಾಂಟ್ಯಾಕ್ಟ್ ಮಾಡಿದೀರ ಅದರದ್ದು ರೆ ಕಾಲ್ ರೆಕಾರ್ಡಿಂಗ್ ಕೂಡ ನೀವು ಅವ್ರಿಗೆ ಕೇಳಿಸಿ ಸೊ ದಟ್ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂಡ್ ವಿಲ್ ಗೆಟ್ ಯು ಆಲ್ ರಿಜಿಸ್ಟರ್ಡ್ ಟು ಫಿಫ್ತ್ ಸೆಮಿಸ್ಟರ್ ಓಕೆನಾ ಸೊ ರೊಂದ್ಸತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಕೊಟ್ಟ ಮೇಲೆ ಅದು ಯಾವ ಕಾರಣಕ್ಕೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ದೆನ್ ಹೌ ಕ್ಯಾನ್ ದ ಫ್ರೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ದಯವಿಟ್ಟು ಅದನ್ನು ರಾಧಾಕೃಷ್ಣ ಅವರೇ ಅಂತಲ್ಲ ಎಲ್ಲರೂ ಫಾಲೋ ಮಾಡಿ ಸೊ ದಟ್ ತುಂಬಾ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ನಿಮಗೆ ಇಲ್ಲಾಂದರೆ ನೀವು ಸುಮ್ಮನೆ ಅವರು ಡಿಟೈನ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಡಿಟೈನ್ ಮಾಡಿ ಕೂರಿಸ್ಬಿಡ್ತಾರೆ ಆಮೇಲೆ ನೀವು ಕೂಡ ಒಂದು ವರ್ಷ ಹಾಳು ಮಾಡ್ಕೋತೀರಾ ಇಲ್ಲ ಅವ್ರು ಹೇಳಿರೋದೇ ಇಲ್ಲ ಸೊ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ವೈ ಡೂ ಗೆಟ್ ಇನ್ ಟು ಸಚ್ ಕೈಂಡ್ ಆಫ್ ಮೆಸ್ ಆ್ಯಂಡ್ ಆಲ್ ಅಲ್ಲ ಸೊ ದಯವಿಟ್ಟು ಇದನ್ನ ಫಾಲೋ ಮಾಡಿ ಓಕೆನಾ ದಿಸ್ ಇಸ್ ವಾಟ್ ಅಸ್ ಫೋರ್ ಟು ಡೇ ಸೆಷನ್ ದಯವಿಟ್ಟು ಇದನ್ನ ವಾಚ್ ಮಾಡಿ ಯಾರ್ಯಾರಿಗೆಲ್ಲ ಸಮಸ್ಯೆ ಇದೆ ತುಂಬ ಜನಕ್ಕೆ ಸಮಸ್ಯೆ ಇದೆ ಇದೇ ಹ್ಯಾಪನ್ ಸೊ ಒಂದು ವಿ ಟು ಸರ್ಕಿಲ್ ಕಾಲೇಜ್ಗೆ ಹೋಗುತ್ತೆ ಆಫೀಸಲ್ಲಿ ಎಕ್ಸಾಮ್ ಸೆಕ್ಷನ್ ಅಂತ ಸಪ್ರೇಟ್ ಆಗಿರುತ್ತೆ ಅವ್ರಿಗೆ ಹೋಗುತ್ತೆ ಅದು ಸ್ಟಾಫಿಗೆ ಹೋಗುತ್ತೆ ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಕ್ಲಿಯರ್ಲಿ ಡೋಂಟ್ ಕಮ್ಯುನಿಕೇ ಟು ಯು ಕ್ಲಿಯರ್ಲಿ ಸೊ ದಿಸ್ ಸಾಲ್ವ್ ಪ್ರಾಬ್ಲಮ್ ಎಂಡ್ಸ್ ಆಫ್ ವಿತ್ ದಸ್ ಸೊ ಹಾಗಾಗಿ ದಯವಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಪ್ಲೀಸ್ ಟು ಡೂ ದಿಸ್ ಅಂತ ಹೇಳ್ತಾ ಐ ಜಸ್ಟ್ ಫ್ಯಾಂಡ್ ಆನ್ ದಿ ಶಾರ್ಟ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು